ಏನೋ ಬೀದರ್ ದಕ್ಷಿಣ ಕ್ಷೇತ್ರ ಬಿಜೆಪಿಯಿಂದ ಶೈಲೇಂದ್ರ ಬೆಲ್ದಾಳೆ ಕಾಂಗ್ರೆಸ್ನಿಂದ ಅಶೋಕ್ ಕೇಣಿ ಜೆ ಡಿ ಎಸ್ ನಿಂದ ಬಂಡೆಪ್ಪ ಹಾಗೆ ಎ ಎ ಪಿ ನಸೀಂ ಪಟೇಲ್ ಸಿಟಿಂಗ್ ಎಂ ಎಲ್ ಎ ಬಂಡೆಪ್ಪ ಕಾಶೆಂಪುರ್ ಕಾಶಂಪುರ್ ಇಲ್ಲೇ ನಸೀಂ ಪಟೇಲ್ ಎ ಪಿಂದ ಸ್ಪರ್ಧೆ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಮತ್ತೆ ಗೆ ನುಂಗಲಾರದ ತುತ್ತಾಗಿದೆ ನಸೀಂ ಪಟೇಲ್ ಇವ್ರದು ಸಕ್ಕ ಕಿಸಾನ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಕೂಡ ಹೌದು ತುಂಬಾ ಒಳ್ಳೆ ಒಡನಾಟವನ್ನು ಇಟ್ಟುಕೊಂಡಿದ್ದಾರೆ ಈ ನಸೀಂ ಪಟೇಲ್ ಈ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮತಗಳನ್ನ ಕೀಳ್ತಿರುವ ಕಾರಣ ಅದು ಬಿಜೆಪಿಗೆ ಒಂದ್ ಸ್ವಲ್ಪ ಬಲವನ್ನ ಪಾಸಿಟಿವ್ ಆಗ್ತಾ ಇದೆ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಆಗಿ ಹಾಪ್ ಜೆಡಿಎಸ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಜೆಡಿಎಸ್ ಕಾಂಗ್ರೆಸ್ ಅಂತ ಅನ್ಕೋಬಹುದಿತ್ತು ಆಪ್ ಎಂಟ್ರಿ ಇದೇನಾಗ್ತದೆ ಬಿಜೆಪಿಗೆ ಒಂದ್ ರೀತಿಯ ಅವ್ರ ವೋಟ್ ಬ್ಯಾಂಕ್ ಫಿಕ್ಸ್ ಅಲ್ಲ ಮೂರ್ ಜನ ಇದ್ರೆ ಹಂಚ್ಕೊಳ್ಳೋರು ಈಗ ತೊಂಬತ್ತು ಮತ ಇದ್ರೆ ನಿಮಗ್ ಮೂವತ್ತು ನಮಗ್ ಹಂಚ್ಕೊಳ್ಳೋರು ಈಗ ಇನ್ನೊಬ್ರು ಬಂದ ನಾಲ್ಕನೇ ಅವರು ಅವರು ಬಿಜೆಪಿ ಬಟ್ಟಿಲ್ ಕೈ ಹಾಕಲ್ಲ ಜೆಡಿಎಸ್ ಅದು ಸಮಸ್ಯೆ ಹೀಗಾಗಿ ಕಳೆದ ತಿಂಗಳು ಆಪ್ ಸ್ವಲ್ಪ ಮುನ್ನಡೆ ಇತ್ತು ಸೊ ಈಗ ಆಪ್ಕಿಂತ ಸ್ವಲ್ಪ ಶೈಲೇಂದ್ರ ಬೆಲ್ದಾಳೆ ಅವರು ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ